ಭಗವಂತ, ಇವತ್ ನನ್ನ ಅಂಗಡಿಗೆ ತುಂಬಾ ವ್ಯಾಪಾರ ಆಗೋಗ್ ಮಾಡು. ಶಂಕರಣ, ಯಾಕ ಅವಳು ನೀರು ಪೋಡ್ರಿ? ಹೌದು, ನೀನ್ ಕೂಡ 70 ಪೈಸಕ್ಕೆ ರುಕಮ್ಮ ಹಾಲಲ್ಲಿ ನೀರ್ ಬೆರೆಸದಂಗೆ ಗಟ್ಟಿಯಾಗಿ ಮಾಡ್ಕೊಡ್ತೀನಿ. ರುಕಮ್ಮ ಪಾಲ, ರುಕಮ್ಮ ಪಾಲ ಅನ್ನ ಎನಕ್ಕೆ ತುಂಬಾ ಇಷ್ಟ. ಅದಲೆ ತಣ್ಣಿ ಪೋಡಾಮೆ, ಸೂಡು ಪಣ್ಣಾಮೆ, ತೊಟ್ಟ ಲೋಟು ತುಂಬಾ ಕುಡ್ತೀಯ. ನನ್ನ ಮಗನೇ ಜಾಡ್ ಸೊದ್ದೆ ಅಂದ್ರೆ ನಿಮ್ಮ ಅವ ಕುಡಿಸಿ ಹಾಲೆಲ್ಲ ಕಕ್ಕ ಬಿಡ್ಬೇಕು. ಶಂಕರಣ್ಣ, ಒಂದು ವಡೆ ಕೊಡಣ. ಯಾವ ವಡೆನೋ? ತೂತ್ ವಡೆನಾ, ತಿಥಿ ವಡೆನಾ? ಯಾಕೋ ಹಂಗ ಓತಿ ಕೆತ್ತ ತರ ನೋಡ್ತಿದ್ಯಾಗ್ಲಿಲ್ಲ. ಇಲ್ಲ, ಇದು ತೂತ್ ವಡೆ, ತೂತ್ ಕಾಣ್ತಾ ಇತ್ತು ನೋಡು. ಇದು ತಿಥಿ ವಡೆ, ಯಾರು ಸತ್ರೆ ತಿಥಿಗೆ ಇದನ್ನೇ ಹಾಕೋದು, ಗೊತ್ತಾಯ್ತಾ? ಗೊತ್ತಿಲ್ಲ ಬೆಳಿ. ನೀನು ಬೇಡ, ನಿನ್ ವಡೆನೂ ಬೇಡ. ನಿಂತ್ಕೊಳ ನನ್ ಮಗನೇ. ಬನ್ನಿ ಸೀನಪ್ಪನವ್ರೆ, ಏನ್ ಕೊಡ್ಲಿ? ಇಡ್ಲಿ ಸಾಂಬಾರ, ಪೂರಿ ಸಾಗುನ, ಬೆಣ್ಣೆ ದೋಸೆನ? ಎರಡು ಸೌಟ್ ಕಾದಿರೋ ಎಣ್ಣೆ ಇದೆಯಾ? ಕಾಯಿಸಿದ ಎಣ್ಣೆನ? ಯಾಕೆ ನಿನ್ ತಲೆ ಮೇಲೆ ಸುರಿಯೋದಕ್ಕೆ? ತಿರುಬೋಕೆ ನನ್ನ ಮಗನೇ, ಭಿಕಾರಿ ನನ್ನ ಮಗನೇ, ದೇವರ್ಸಿ ನನ್ನ ಮಗನೇ, ಇಕ್ಕಿಲ್ಲದ ನನ್ನ ಮಗ ಅಂತ ದುಡ್ಡು ಕೊಟ್ಟು ಹೋಟ್ಲ್ ಇಡ್ಸೋದಕ್ಕೆ ನನಗೆ ಸುಣ್ಣ ಹಚ್ಬಿಟ್ಟಿಯಾ? ಪಕ್ಕದಲ್ಲಿ ಇದ್ಕೊಂಡೆ ಕೆಲಸ ಮಾಡ್ತೀಯೇನೋ ನನ್ನ ಮಗನೇ. ಈ ಸೀನಪ್ಪ ಗುಡುಗದ ಅಂದ್ರೆ ಏನಾಗುತ್ತೆ ಗೊತ್ತಾ? ನಿನ್ನ ಫ್ರೆಂಡ್ ಗತಿ ಏನಾಯ್ತು ನೋಡು, ಊರು ಬಿಟ್ಟೆ ಓಡೋದಾ? ನೀನ್ ನಮ್ಮ ಹುಡುಗ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿವರೆಗೂ ಆಗಿದ್ದಾಗೋಯ್ತು. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡ್ದಿಯೋ ನಿನ್ನ ನಿನ್ನ ಹೋಟೆಲ್ನ ಸುಟ್ಟು ಹಾಕ್ಬಿಡ್ತೀನಿ. ಯಾಕೆ ಸುಮ್ಮನೆ ಇರ್ರೆ? ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಉದ್ದಕ್ಕೂ ಮಾತಾಡ್ತಿದ್ದೀರಲ್ಲ, ಏನು ಏನ್ ಎದುರಿಸ್ತಾ ಇದ್ದೀರಾ ನೀವು? ನನ್ನ ಅಂಗಡಿಗೆ ಬೆಂಕಿ ಹಚ್ಚಿಬಿಟ್ಟು ನೀವು ಉಳ್ಕೊಂಡ್ಬಿಡ್ತೀರಾ? ಏ ಏನಂದ್ರೆ ನೀವು, ಪ್ರೇಮು ನಿಮ್ಗೆ ಎದುರ್ಕೊಂಡು ಊರ್ ಬಿಟ್ಟು ಹೋಗ್ಬಿಟ್ನಾ? ಇನ್ನು 10 ದಿವಸಕ್ಕೆ ವಾಪಸ್ ಬರ್ತಾ ಇದ್ದಾನೆ. ನೀವೇನಾದ್ರೂ ನನ್ನ ತಂಟೆಗೆ ಬಂದ್ರೆ ನೀವು ನನ್ನ ತಲೆ ಮೇಲೆ ಉಯ್ಬೇಕು ಅಂತಿದ್ರಲ್ಲ ಕಾಯಿಸಿದ ಎಣ್ಣೆ, ಅದನ್ನ ನಿಮ್ಮ ತಲೆ ಮೇಲೆ ಉಯ್ದು ಬಿಡ್ತಾನೆ, ಗೊತ್ತಾ? ಓ